हाय फ्रेंड्स, वेलकम टू दिवाकर टेक वर्ल्ड। ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಬೇಕಂದ್ರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ। ಇದರ ಜೊತೆನೇ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ। ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಿವಾಕರ್। ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ। ಆ ಅಪ್ಲಿಕೇಶನ್ ಏನಾದರೂ ಬೈ ಮಿಸ್ಟೇಕ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ಇನ್‌ಸ್ಟಾಲ್ ಆಗಿದ್ರೆ ದಯವಿಟ್ಟು ಆ ಅಪ್ಲಿಕೇಶನ್ ಗಳನ್ನು ಅನ್ಇನ್‌ಸ್ಟಾಲ್ ಮಾಡಿ। ಈ ಅಪ್ಲಿಕೇಶನ್ ಗಳನ್ನು ನಾವು ಯೂಸ್ ಮಾಡಿದ್ರೆ ಅದು ಅಪರಾಧವಾಗಿರುತ್ತೆ। ಈ ಅಪ್ಲಿಕೇಶನ್ ಗಳನ್ನು ಯೂಸ್ ಮಾಡೋದಿರಲಿ, ಅದನ್ನು ನಿಮ್ಮ ಮೊಬೈಲ್ ಅಲ್ಲಿ ಇನ್‌ಸ್ಟಾಲ್ ಮಾಡೋದ್ರಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಬರಬಹುದು, ನೀವು ಜೈಲಿಗೆ ಹೋಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ। ಸೋ ಆ ಅಪ್ಲಿಕೇಶನ್ ಗಳು ಯಾವುದು ಅಂತ ನೋಡೋಣ ಬನ್ನಿ। ಮೊದಲ ಅಪ್ಲಿಕೇಶನ್ ಯಾವುದಂದ್ರೆ ವೈಫೈ ಕಿಲ್ ಪ್ರೋ। ಈ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿ ಬೇರೆಯವರ ವೈಫೈ ಅನ್ನು ಸ್ಟಾಪ್ ಮಾಡಬಹುದು, ಹಾಗೂ ಒಂದೇ ವೈಫೈ ಅಲ್ಲಿ ತುಂಬಾ ಡಿವೈಸ್ ಗಳು ಕನೆಕ್ಟ್ ಆಗಿದ್ರೆ ಆ ಎಲ್ಲಾ ಡಿವೈಸ್ ಗಳನ್ನು ರಿಮೂವ್ ಮಾಡಬಹುದು। ಸೋ ಈ ತರ ಮಾಡುವುದು ಅಪರಾಧವಾಗಿದ್ದು ಈ ಅಪ್ಲಿಕೇಶನ್ ಗಳನ್ನು ನೀವು ಯೂಸ್ ಮಾಡಿದ್ರೆ ಖಂಡಿತ ಜೈಲಿಗೆ ಹೋಗ್ತೀರಾ। ಇನ್ನು ಎರಡನೇ ಅಪ್ಲಿಕೇಶನ್ ಯಾವುದಂದ್ರೆ ಪಾಪ್ಕಾರ್ನ್ ಟೈಮ್। ಈ ಅಪ್ಲಿಕೇಶನ್ ಅಲ್ಲಿ ನೀವು ಹೊಸ ಮೂವಿಗಳನ್ನು ಹಾಗೂ ಸೀರಿಯಲ್ ಎಪಿಸೋಡ್ ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬಹುದು। ಈ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡುವುದು ಇಲ್ಲಿಗಲ್ ಆಗಿದ್ದು, ನೀವೇನಾದರೂ ಈ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಐಪಿ ಅಡ್ರೆಸ್ ಟ್ರ್ಯಾಕ್ ಆಗುತ್ತೆ, ನೀವು ಡೈರೆಕ್ಟ್ ಆಗಿ ಜೈಲಿಗೆ ಹೋಗ್ತೀರಾ। ಇನ್ನು ಮೂರನೇ ಅಪ್ಲಿಕೇಶನ್ ಯಾವುದಂದ್ರೆ ಟೊರೆಂಟ್। ಇದನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಲಾಗಿದೆ। ಸೋ ಈ ಅಪ್ಲಿಕೇಶನ್ ಅನ್ನು ನೀವು ಯೂಸ್ ಮಾಡ್ಕೊಂಡು ಹೊಸ ಮೂವಿಗಳೇನಾದರೂ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಐಪಿ ಅಡ್ರೆಸ್ ಟ್ರ್ಯಾಕ್ ಆಗುತ್ತೆ, ಹಾಗೂ ನೀವು ಜೈಲಿಗೆ ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ। ಇನ್ನು ನಾಲ್ಕನೇ ಅಪ್ಲಿಕೇಶನ್ ಯಾವುದಂದ್ರೆ ಬ್ಲ್ಯಾಕ್ ಮಾರ್ಟ್। ಪ್ಲೇ ಸ್ಟೋರ್ ಅಲ್ಲಿ ತುಂಬಾ ಪೇಡ್ ಅಪ್ಲಿಕೇಶನ್ ಇದೆ, ಆ ಎಲ್ಲಾ ಪೇಡ್ ಅಪ್ಲಿಕೇಶನ್ ಅನ್ನು ನಾವು ಈ ಅಪ್ಲಿಕೇಶನ್ ಯೂಸ್ ಮಾಡಿ ಫ್ರೀಯಾಗಿ ಇನ್‌ಸ್ಟಾಲ್ ಮಾಡ್ಕೋಬಹುದು। ಈ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡುವುದು ಇಲ್ಲಿಗಲ್ ಆಗಿದ್ದು, ನೀವೇನಾದರೂ ಈ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಅಪಾಯ ತಪ್ಪಿದ್ದಲ್ಲ। ಇನ್ನು ಐದನೇ ಅಪ್ಲಿಕೇಶನ್ ಯಾವುದಂದ್ರೆ ಸ್ಪೂಪ್ ಆಪ್। ಈ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿ ನಾವು ಬೇರೆಯವರಿಗೆ ಕಾಲ್ ಮಾಡಿದ್ರೆ ನಮ್ಮ ನಂಬರ್ ತೋರಿಸಲ್ಲ, ಬೇರೆ ನಂಬರ್ ತೋರಿಸುತ್ತೆ ಅಥವಾ ಬೇರೆ ಐಡಿ ತೋರಿಸುತ್ತೆ। ಸೋ ಈ ಅಪ್ಲಿಕೇಶನ್ ಅನ್ನು ತುಂಬಾ ಜನರು ಇಲ್ಲಿಗಲ್ ಆಕ್ಟಿವಿಟೀಸ್ ಗೆ ಯೂಸ್ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಈ ಅಪ್ಲಿಕೇಶನ್ ಅನ್ನು ಎಲ್ಲಾ ಕಡೆ ಬ್ಯಾನ್ ಮಾಡಿದ್ದಾರೆ। ಸೋ ಈ ಅಪ್ಲಿಕೇಶನ್ ಅನ್ನು ನೀವು ಯೂಸ್ ಮಾಡಿದ್ರೆ ನಿಮಗೂ ಕೂಡ ಪ್ರಾಬ್ಲಮ್ ಬರಬಹುದು। ಗೆಳೆಯರೆ, ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಈ ತರ ಅಪ್ಲಿಕೇಶನ್ ಏನಾದರೂ ಇದ್ರೆ ದಯವಿಟ್ಟು ಅಪ್ಲಿಕೇಶನ್ ಎಲ್ಲ ಅನ್ಇನ್ಸ್ಟಾಲ್ ಮಾಡಿ। ನಿಮ್ಮ ಫ್ರೆಂಡ್ಸ್ ಏನಾದರೂ ಈ ತರ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತಿದ್ರೆ ಅವರಿಗೂ ಕೂಡ ಹೇಳಿ ಈ ಅಪ್ಲಿಕೇಶನ್ ಅನ್ನು ಅನ್ಇನ್ಸ್ಟಾಲ್ ಮಾಡ್ಲಿಕ್ಕೆ। ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ। ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್।